नमस्कार रिव्यू चैनल के स्वागत नानु सौख्य गांवकर आईएनडीआईए इंडिया कूटदल्ली महाबिरुकु ब्रेकिंग न्यूज बरता है बीजेपी ई बारी कट हाकलेबेकु मत्तोंदु अवधिगे मोदी अधिकार चुकाणि हिडियोदक्के बरबारदु अंत संकल्प माडि ओंदागिद्द 26 पक्षगळ पैकि प्रमुख पक्षगळे ईग ಕೈಕೂಟಕ್ಕೆ ತಿರುಗೇಟ್ ಕೊಟ್ಟಿರೋದು ಓಪನ್ ಆಗಿ ಕಾಂಗ್ರೆಸ್ ಕೂಡ ಈಗ ಮಹತ್ವದ ತೀರ್ಮಾನವನ್ನು ಕೈಗೊಂಡಿರೋದು ಐಎನ್ಡಿಐಎ ಕೂಟದ ಮಹಾಬಿರುಕಿಗೆ ಕಾರಣವಾಗಿರುವ ವಿಚಾರ ಮಾಹಿತಿ ಎಳೆಯಳಿಯಾಗಿ ನಿಮ್ಮ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ವೀಕ್ಷಕರೇ ರಾಷ್ಟ್ರ ರಾಜಧಾನಿಯಲ್ಲಿ ಆಗಿರುವ ಮಹತ್ವದ ಬೆಳವಣಿಗೆ ನಾವಿವತ್ತು ಬೆಳಗ್ಗೆನೇ ರಿಪೋರ್ಟ್ ಮಾಡಿದ್ವಿ ಕೇಜ್ರಿವಾಲ್ ಅವರ ಸಮೀಕ್ಷೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಕರೆ ಮಾಡಿದ್ದು ಬಿಗ್ ಆಫರ್ ಕೊಟ್ಟಿದ್ರ ಬಗ್ಗೆ ದೆಲ್ಲಿಯಲ್ಲಿ ನೀವು 2 ಸೀಟ್ ಕಂಟೆಸ್ಟ್ ಮಾಡಿ ಪಂಜಾಬ್ ಅಲ್ಲಿ ಒಂದು 5 ಸೀಟ್ ಬಿಟ್ಕೊಡ್ತೀವಿ ಹರಿಯಾಣ ಗುಜರಾತ್ ಅಲ್ಲಿ ನಮಗೆ ಬಿಟ್ಕೊಡಿ ಚಂಡೀಗಡ ನಮಗೆ ಒಂದು ಸೀಟ್ ನ ಇರೋ ಒಂದನ್ನ ನಮಗೆ ಬಿಟ್ಕೊಡಿ ಈ ರೀತಿ ಸೀಟ್ ಶೇರ್ ಆಫರ್ ಅನ್ನು ಕೊಟ್ಟಿತ್ತು ಆಮ್ ಆದ್ಮಿ ಪಕ್ಷ ಇಲ್ಲ ಅಂದ್ರೆ ಇಷ್ಟು ಸೀಟ್ಸ್ ಅನ್ನು ನಾವು ಕಳ್ಕೊಳ್ಳಬೇಕಾಗುತ್ತೆ ಮೈತ್ರಿ ಮಾಡ್ಕೊಂಡು ಹೋದ್ರೆ ಇದನ್ನ ನಾವು ಅಷ್ಟಕ್ಕಷ್ಟು ಉಳಿಸ್ಕೊಳ್ಬಹುದು 21 ಸೀಟು ಪಂಜಾಬ್ ಡೆಲ್ಲಿ ಚಂಡೀಗಡ ಇಲ್ಲ ಅಷ್ಟಕ್ಕಷ್ಟು ಕಳ್ಕೊಳ್ಳಬೇಕಾಗುತ್ತೆ ಅನ್ನುವಂತ ಒಂದು ಆತಂಕಕಾರಿ ರಿಪೋರ್ಟ್ ಇಟ್ಟು ಕೈಗೆ ಆಫರ್ ಕೊಟ್ಟಿತ್ತು ಸೋನಿಯಾ ಗಾಂಧಿ ಅವರಿಗೆ ಖುದ್ದ ಕೇಜ್ರಿವಾಲ್ ಕರೆ ಮಾಡಿದ್ರು ಅದಾದ ಮೇಲೆ ಆದಂತಹ ಪ್ರಮುಖ ಬೆಳವಣಿಗೆಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳಾಗ್ತವೆ 4 ಗಂಟೆ ಸುದೀರ್ಘ ಮೀಟಿಂಗ್ 40 ಜನ ನಾಯಕರ ಮೀಟಿಂಗ್ ಕೊನೆಗೆ ಅಲ್ಕಾ ಲಂಬಾ ಡೆಲ್ಲಿ ಕಾಂಗ್ರೆಸ್ ನಾಯಕಿ ಬಂದು ಅನೌನ್ಸ್ ಮಾಡ್ತಾರೆ ನಾವು ಡೆಲ್ಲಿಯ 7-7 ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಂತ ಇದರ ಬೆನ್ನಲ್ಲೇ ಆಮ್ ಆದ್ಮಿ ಪಕ್ಷ ಕೂಡ ತಿರುಗಿ ಬಿದ್ದಿದೆ ಕಾಂಗ್ರೆಸ್ನ ವಿರುದ್ಧ ನೀವು ನಮ್ಮನ್ನ ಬಿಟ್ಟು ಮೀಟಿಂಗ್ ಮಾಡ್ತೀರಿ ಕೂಟ ಮಾಡ್ತೀರಿ ಅಂದ್ರೆ ಇನ್ನ ನೆಕ್ಸ್ಟ್ ಮೀಟಿಂಗ್ ಬಾಂಬೆಯಲ್ಲಿ ನಾವು ಅಟೆಂಡೇ ಆಗಲ್ಲ ಯಾಕೆ ಅಟೆಂಡ್ ಆಗಬೇಕು ಅಂತ ಅಷ್ಟರ ಮಟ್ಟಿಗೆ ತನ್ನ ಮಾತಿಗೆ ಬೆಲೆ ಕೊಡದೆ ಈ ನಿರ್ಧಾರ ತಗೊಂಡಿರುವಂತ ಕಾಂಗ್ರೆಸ್ನ ವಿರುದ್ಧ ಅಂತಿಮ ನಿರ್ಧಾರ ಅನ್ನುವಂತೆ ಆಮ್ ಆದ್ಮಿ ಪಕ್ಷ ಕೊಟ್ಟಿರುವ ತಿರುಗೇಟು ಇದು ಇಂಡಿಯಾ ಕೂಟದ ಮೇಜರ್ ಡೆವಲಪ್ಮೆಂಟ್ ಕಾಂಗ್ರೆಸ್ ಡೆಲ್ಲಿ ಆರ್ಡಿನೆನ್ಸ್ ವಿಚಾರದಲ್ಲಿ ಆಮ್ ಆದ್ಮಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದೆ ಆಮ್ ಆದ್ಮಿ ಪಕ್ಷ ಬರಲಿ ಅಂತ ಯಾಕಂದ್ರೆ ಒಂದು ದೊಡ್ಡ ಪಕ್ಷ ಬರದೇ ಹೋದ್ರೆ ಈ ಒಕ್ಕೂಟಕ್ಕೆ ಅರ್ಥವೇ ಇರಲ್ಲ ಎಲ್ಲ ಪ್ರಬಲ ನಾಯಕರನ್ನ ಹೊರಗಿಟ್ಟು ಒಕ್ಕೂಟ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಅನ್ನುವ ಸಲಹೆ ಬಂದ ಕಾರಣದಿಂದಾಗಿ ಕೇಜ್ರಿವಾಲ್ ಅವರನ್ನ ಮನವೊಲಿಸ್ತಾರೆ ನಾಯಕರೆಲ್ಲ ಸೇರ್ಕೊಂಡು ಕೊನೆಗೆ ಇಷ್ಟ ಇಲ್ಲದಿದ್ರು ಡೆಲ್ಲಿ ಆರ್ಡಿನೆನ್ಸ್ ವಿಚಾರದಲ್ಲಿ ಆಮ್ ಆದ್ಮಿ ಪರವಾಗಿ ನಿಲ್ಲುತ್ತೆ ಕಾಂಗ್ರೆಸ್ ಇಷ್ಟೆಲ್ಲ ಆಯ್ತು ಆದ್ರೆ ಈಗ ಸೀಟ್ ಶೇರ್ ವಿಚಾರದಲ್ಲಿ ಕಾಂಗ್ರೆಸ್ ಅಂತಿಮ ನಿರ್ಧಾರ ಪ್ರಕಟಿಸಿದೆ ಆಮ್ ಆದ್ಮಿ ಕೂಡ ತಿರುಗಿ ಬಿದ್ದಿದೆ ಇದು ಒಂದು ಎರಡನೇದು ಶರದ್ ಪವಾರ್ ಅವರ ಅಜಿತ್ ಪವಾರ್ ಮೀಟಿಂಗ್ ಹಾಗೆ ಅವರಿಗೆ ಬಿಜೆಪಿ ಇಂದ ಬಿಗ್ ಆಫರ್ ಇದೆಯಾ ಕೇಂದ್ರ ಸಚಿವ ಸ್ಥಾನ ಕೊಡ್ತಾರ ಇದೆಲ್ಲ ವಿಚಾರ ಸುಮಾರು ದಿನಗಳಿಂದ ಸದ್ದಾಗ್ತಿದೆಯಲ್ವಾ ನಾವು ಕೂಡ ನಿರಂತರವಾಗಿ ರಿಪೋರ್ಟ್ ಮಾಡಿದ್ದೀವಿ ಆ ಬಗ್ಗೆ ಇವತ್ತು ಕಾಂಗ್ರೆಸ್ನ ಒಬ್ಬರು ಪ್ರಮುಖ ನಾಯಕ ಶರದ್ ಪವಾರ್ ಅವ್ರಿಗೆ ಅವರ ಎನ್ಸಿಪಿಗೆ ಆಫರ್ ಇದೆ ನಂಬೋಕ್ಕಾಗಲ್ಲ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಎನ್ಸಿಪಿಯನ್ನೇ ಕೈಕೂಟದಿಂದ ಹೊರಗಿಡುವ ಲೆಕ್ಕಾಚಾರದಲ್ಲಿ ಇದೆಲ್ಲ ಬೆಳವಣಿಗೆ ಭಾಸವಾಗ್ತಾ ಇದೆ ಆದ್ರೆ ಶರದ್ ಪವಾರ್ ಅವರು ಅಂಥದ್ದೇನು ಆಗಿಲ್ಲ ಫ್ಯಾಮಿಲಿ ಮೀಟಿಂಗ್ ಆಗಿತ್ತು ಅಷ್ಟೇ ಅಜಿತ್ ಪವಾರ್ ಅವ್ರ ಜೊತೆ ಅಂತ ಹೇಳಿದ್ದಾರೆ ಅವರು ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ ಮಧ್ಯಾಹ್ನದಿಂದ ಸಂಜೆ ತನಕ ಇಡಿ ಸಮನ್ಸ್ ಬೆನ್ನಲ್ಲೇ ನಡೆದಂತಹ ಮೀಟಿಂಗ್ ಜೂನಿಯರ್ ಪವಾರ್ ಜೊತೆ ಶರದ್ ಪವಾರ್ ಅವರದ್ದು ಇದು ಬಹಳ ಚರ್ಚೆಗೆ ಕಾರಣವಾಗಿತ್ತು ಇದಾದ ಬಳಿಕ ಅಂಥದ್ದೇನು ಇಲ್ಲ ಅಂತಾರೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಆದ್ರೆ ಸದ್ದಿಲ್ಲದೆ ಏನ್ ನಡೀಬೇಕೋ ನಡೀತಿದೆ ಅನ್ನೋ ತರದ ಅನುಮಾನವನ್ನ ಈಗ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ ಸೊ ಅಲ್ಲೊಂದು ಬಹಳ ದೊಡ್ಡ ಪೆಟ್ಟು ಬೀಳೋ ತರ ಕಾಣಿಸ್ತಾ ಇದೆ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಆಪರೇಷನ್ ಆದ್ರೂ ಅಚ್ಚರಿ ಇಲ್ಲ ಈ ಕಡೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕೇಜ್ರಿವಾಲ್ ಅವರು ಈಗ ಕೈ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದಕ್ಕೆ ನಾವು ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದ್ದಿದ್ದು ನಮಗಿಬ್ಬರು ಸಮಾನ ಶತ್ರುಗಳು ಅನ್ನೋ ತರದ ರೆಸ್ಪಾನ್ಸ್ ಬರ್ತಾ ಇದೆ ಆಗಲ್ಲ ಇದು ತಾಳಮೇಳ ಅನ್ನೋ ರೀತಿಯಲ್ಲಿ ಮಹತ್ವದ ಬೆಳವಣಿಗೆ ಇದು ಬಾಂಬೆ ಮೀಟಿಂಗ್ ಸೀಟ್ ಶೇರ್ ವಿಚಾರದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಆದ್ರೆ ಅದಕ್ಕಿಂತ ಮುಂಚೆನೆ ಇಷ್ಟು ದೊಡ್ಡ ಬೆಳವಣಿಗೆ ಆಗಿರೋದೀಗ ಒಂದು ರೀತಿಯಲ್ಲಿ ಬಿಜೆಪಿ ಗಹ ಗಹಿಸಿ ನಗ್ತಾ ಇದೆ ಇದನ್ನೇ ಹೇಳ್ತಾ ಇದ್ದಿದ್ದು ಬರೀ ಫೋಟೋಶೂಟ್ ಮೀಟಿಂಗ್ ಇದು ಅಂತ ಈಗ ಅದಕ್ಕೆ ತಕ್ಕಂತೆ ಬೆಳವಣಿಗೆಗಳಾಗಿರೋದು ಬಿಜೆಪಿ ಅವರಿಗೆ ಒಳ್ಳೆ ಆಹಾರ ಸಿಕ್ಕಂಗಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು